ನಾನು ನಮ್ಮ ಸಿಸ್ಟಮ್ ಮನೆಯಿಂದ ಒಂದು ಸಿಸ್ಟಮ್ ತೊಗೊಂಬರ್ಬೇಕು ಅಂದ್ಕೊಂಡು ಹೋಗಿದ್ದೆ. ಸೊ ಅವಾಗ ಬರಬೇಕಾದ್ರೆ ಟಾಟಾ ಎಸಿನಲ್ಲಿ ಬರಬೇಕಾದ್ರೆ ಈ ವ್ಲಾಗ್ನ ಮಾಡಬೇಕು ಅಂದ್ಕೊಂಡು ಈ ವ್ಲಾಗ್ನ ಮಾಡ್ತಾ ಇರೋದು. ವಾಯ್ಸ್ ಅದರಲ್ಲಿ ರೆಕಾರ್ಡ್ ಆಗಿಲ್ಲ, ಇದು ಪ್ರೀ ವಾಯ್ಸಸ್, ಇದು ಪ್ರೀ ರೆಕಾರ್ಡೆಡ್ ವಾಯ್ಸಸ್ಸು. ಆಲ್ರೆಡಿ ಕಾರಲ್ಲಿ ನೋಡಿ, ಅವ್ರು ಹೋಗ್ತಾರೆ ವ್ಯಾನಲ್ಲಿ ಕೂಡ, ಹುಡುಗ ಕೈ ಮಾಡ್ತಾ ಇದ್ದಾನೆ, ವಿ ಅಂತ ತೋರಿಸ್ತಾ ಇದ್ದಾನೆ, ಬೈಕಲ್ಲಿ ಇರೋರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ವಾಯ್ಸ್ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ನಾನು ಅವತ್ತು ಮೈಕು ತೊಗೊಂಡು ಹೋಗಿದ್ದು ಸರಿ ಇರಲಿಲ್ಲ, ನಾನು ಸರಿ ಗಮನಿಸ್ಕೊಳ್ಳಿಲ್ಲ. ಬಟ್ ಆಮೇಲೆ ಎಲ್ಲ ಇಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಯಿತು, ಅದೆಲ್ಲ ಆದಮೇಲೆ ನಾನು ಚೆಕ್ ಮಾಡ್ತಾ ಇದ್ದೀನಿ, ವಾಯ್ಸೇ ಬಂದಿರಲಿಲ್ಲ. ಸೊ ನನಗೆ ಬೇಜಾರಾಗೋಯಿತು. ಸೊ ನಿಮಗೆ ಬೇಜಾರು ಆಗಬಾರ್ದು ಈ ವಿಡಿಯೋ ನೋಡೋದಕ್ಕೆ ಅನ್ನೋದಕ್ಕೋಸ್ಕರ ನಾನು ಈ ಪ್ರೀ ರೆಕಾರ್ಡೆಡ್ ವಾಯ್ಸ್ನ ಮಾಡಿ ಕೊಡ್ತಾ ಇರೋದು. ಆ್ಯಕ್ಚುಲಿ ಅಲ್ಲಿ ವಿಡಿಯೋದಲ್ಲಿ ಏನೋ ಹೇಳಿದ್ದೀನಿ, ನನಗೂ ನೆನಪಿಲ್ಲ ಏನು ಹೇಳಿದ್ದೆ ಅನ್ನೋದು. ನೋಡಿ, ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ಡಿಫ್ರೆಂಟ್ ಆಗಿರಲಿ ಅಂತ ನಾನು ಟಾಟಾ ಎಸಿನಲ್ಲಿ ಈ ವಿಡಿಯೋನ ಮಾಡ್ತಾ ಇರೋದು. ಆ್ಯಕ್ಚುಲಿ ನಾನು ಬಂದಿದ್ದು ನಮ್ಮ ಸಿಸ್ಟರ್ ಮನೆಗೆ, ಕಂಪ್ಯೂಟರ್ ಟೇಬಲ್ಲು ಮತ್ತು ಚೇರು ಅವ್ರ ಹತ್ರ ಎಕ್ಸ್ಟ್ರಾ ಇದೆ ಅಂದರು. ಇಲ್ಲಿ ಏನೋ ಇನ್ಸಿಡೆಂಟ್ ಆಯಿತು ಅಂತ ಹೇಳಿದ್ನಲ್ಲ, ಅದೇ ಆಗಿದ್ದೆ. ನೋಡಿ, ಇವಾಗ ತೋರಿಸ್ತೀನಿ. ಆ್ಯಕ್ಚುಲಿ ಅದನ್ನೇ ಹೇಳ್ತಾ ಇದ್ದೆ, ಅಲ್ಲಿ ಆಕ್ಸಿಡೆಂಟ್ ಆಯಿತು. ಬಟ್ ನಾವು ಹೋಗ್ತಿದ್ದ ಟಾಟಾ ಎಸಿಯಿಂದ ಆಗಿದ್ದಲ್ಲ, ಬೇರೆಯವರು ಮಾಡ್ಕೊಂಡಿದ್ದ ಆಕ್ಸಿಡೆಂಟ್ ಅದು. ನೋಡಿ, ಆಟೋ ಪಲ್ಟಿ ಹೊಡ್ಕೊಂಬಿಟ್ಟಿದೆ. ಆ್ಯಕ್ಚುಲಿ ಅಲ್ಲಿ ಹೇಳಬೇಕು ಅಂದರೆ, ಮುಂದೆ ಒಂದು ವೈಟ್ ಕಲರ್ ಕಾರ್ ಇದೆ, ಆ ಕಾರ್ನವ್ನು ಮಾಡಿದ ಮಿಸ್ಟೇಕಿಗೆ ಇವನು ಆಟೋದವರು ಉಲ್ಟಾ ಬಿತ್ತು. ಅದು ನಾನು ಆಟೋ ಡ್ರೈವರ್ ಅವ್ರನ್ನೇ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಸರ್, ಕಾರ್ ಅವರು ತುಂಬ ಲೆಫ್ಟಿಂದ ರೈಟಿಗೆ ಎಳೆದ್ಬಿಟ್ರು. ಸೊ ನಾನು ಕಂಟ್ರೋಲ್ ಮಾಡೋಕ್ಕೆ ಹೋದೆ, ನನಗೆ ಗಂಡಿ ಕಂಟ್ರೋಲ್ ಆಗಲಿಲ್ಲ, ಮಗುಚ್ಕೊಂಬಿಡ್ತೀನಿ ಅಂತ ಅವ್ರು ಹೇಳಿದ್ರು. ಆ್ಯಕ್ಚುಲಾಗಿ ನೋಡಿದ್ದು ನಮ್ಮ ಬಾವ ನೋಡಿದ್ರು, ಅವ್ರ ಫ್ರಂಟಲ್ಲಿದ್ರಲ್ಲ. ಸೊ ಏನಾಯಿತು ಅಂತ ಅವ್ರು ನೋಡಿದ್ರು, ಅವರು ಕೂಡ ಅದನ್ನೇ ಹೇಳಿದ್ದು, ಇಲ್ಲ ಆಟೋದನ್ನು ಕರೆಕ್ಟಾಗಿ ಇದ್ದರು, ಮುಂದೆ ಕಾರ್ನೋನ್ ಮಾಡಿದ ಮಿಸ್ಟೇಕು ಅಂತ. ಅವ್ನು ಬರ್ತಾ ನೋಡ್ತಿರು, ಹಾಂ ಇವರೇ, ಹೀಗೆ ಈ ಅಪ್ಪನೇ, ಮೊದಲೇ ಕೈ ಬೇರೆ ಪ್ರಾಬ್ಲಮ್ ಇದೆ. ಆ ಥರ ಇದ್ದಾಗ ಗಾಡಿ ಓಡ್ಸೋಕ್ಕೆ ಹೋಗ್ಬಾರ್ದು. ಫಸ್ಟ್ ಆಫ್ ಆಲ್ ಅವರು ಕಾರ್ ಓಡಿಸ್ತಾರದ ದೊಡ್ಡ ತಪ್ಪು ಅಂತಲ್ಲ, ಓಡಿಸ್ತಾ ಇದ್ದಾರೆ, ಸ್ವಲ್ಪ ಕೇರ್ಫುಲ್ ಆಗಿರಬೇಕಲ್ವಾ. ಪಾಪ ಅವರಿಂದ ಇವಾಗ ಆಟೋದವನಿಗೆ ಏನೂ ಆಗಿಲ್ಲ ದೇವ್ರ ದಯೆಯಿಂದ, ಬಟ್ ಏನಾದ್ರೂ ಹೆಚ್ಚು ಕಡಿಮೆ ಆಗಿಬಿಟ್ಟಿದ್ರೆ ಅನ್ನೋದೊಂದು ರೀಸನ್ ಅಷ್ಟೇ. ಬೈಕವರು ಕೂಡ ಎಲ್ಲ ಬಂದು ಸಪೋರ್ಟ್ ಮಾಡಿದ್ರು. ನಮ್ಮ ಭಾವ ಬಂದು ತುಂಬ ಸ್ಲೋ ಆಗಿದ್ದರು, ಅವ್ರು ಜಾಸ್ತಿ ಸ್ಪೀಡಾಗಿ ಹೋಗ್ಸಲ್ಲ. ಸೊ ಆ ರೀಸನ್ಗೋಸ್ಕರ ಬಚಾವ್ ಆಯಿತು ಆಟೋ, ಇಲ್ಲ ಅಂದರೆ ಹೋಗಿ ಇವರು ಹೊಡೆದಿರೋ ರಪ್ಪ ಅಂತ ಹಿಂದಕ್ಕೆ. ನಾನು ಬೇರೆ ಹಿಂದೆ ಕೂತಿದ್ದೆ, ಸರಿ ಬಿದ್ದಿರೋದು ಏಟ್ ಆಮೇಲೆ. ಬಟ್ ಆದರೂ ಓಕೆ, ಪರವಾಗಿಲ್ಲ, ಒಂದು ರೀಸನ್ಗೆ ಒಂದು ಲೆವೆಲ್ಗೆ ಯಾರಿಗೂ ಏನೂ ಆಗಲಿಲ್ಲ, ಬೆಟರ್ ಆಪ್ಷನ್ ಅದು. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗಿರೋದು. ನಮ್ಮ ಕಾರ ನಮ್ಮ ನಾವು ಹೋಗ್ತಿದ್ದ ಗಾಡಿ ಟಾಟಾ ಎಸಿ ಕೂಡ ಪ್ರಾಬ್ಲಮ್ ಬಂದಿರೋದು. ಅಲ್ಲಿ ವಾಯ್ಸ್ ಕೊಟ್ಟಿದ್ದೀನಿ, ಬಟ್ ಅಲ್ಲಿ ಏನು ವಾಯ್ಸ್ ಕೊಟ್ಟಿದ್ದೀನಿ ಅನ್ನೋದು ನನಗೂ ಕೂಡ ನೆನಪಿಲ್ಲ. ಸೊ ಹಾಗಾಗಿ ಇದು ಪ್ರೀ ರೆಕಾರ್ಡೆಡ್ ಮಾಡ್ತಿರೋದು, ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ. ಬುಲೆಟ್ ಗಾಡಿಯನ್ನು ಕೂಡ ಸಪೋರ್ಟ್ ಮಾಡಿದ್ರು ಆ ಆಟೋದವ್ರಿಗೆ. ಮುಂದೆ ಆ್ಯಕ್ಚುಲಿ ಆಟೋ ಒಳಗೆ ನಿಂತ್ಕೊಂಡು ಇರ್ತಾ ಇರಬೇಕು, ಅವ್ರು ಆ್ಯಕ್ಚುಲಿ ಹಿಂದೆ ಇದ್ದರು, ಅವ್ರು ಆ್ಯಕ್ಚುಲಿ ಗುದ್ದುಬಿಡ್ತಿದ್ರೇನೋ, ಬಟ್ ಅವರು ಕೂಡ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ, ಅವ್ರು ಬಿದ್ದಿಲ್ಲ ಕೆಳಗೆ. ಆಟೋದವ್ರಿಗೆ ಅದೇ ಕೇಳ್ತಾ ಇದ್ದೀನಿ, ಏನಾಯ್ತು ಸರ್ ಅಂತ. ಇಲ್ಲ ಅವರು ಏನಿಲ್ಲ ಸರ್, ಅದು ಮುಂದೆ ಆಟೋದವ್ರು ಮಾಡಿದ ಮಿಸ್ಟೇಕ್ಸ್ ಅಂತಂದರು. ಅವರು ಒಂದು ಡ್ರೈವರು ಅದನ್ನು ಹೇಳಿದ್ರು, ಬೈಕ್ ರೈಡರು, ಅವನು ಅಲ್ಲೇ ಇದ್ದೀನಿ, ಮುಂದೆನೇ ಇದ್ದೀನಿ, ನನ್ನ ಮುಂದೆನೇ ಬಿದ್ದರು ಅಂತಂದರು ಅವರು. ಬಟ್ ಏನೋ ಮನಾಡಕ್ಕೆ ಹೋಗಿ ಇನ್ನೇನೋ ಆಯಿತು, ಕಾರ್ನು ನಾನು ಇಲ್ಲೇ ನೋಡಿ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ ಆಲ್ರೆಡಿ, ಎಲ್ಲೇ ಅವ್ನು ಇಟ್ಕೊಂಡ್ಬಿಡ್ತಾರೆ ಅನ್ನೋ ರೀಸನ್ಗೇ ಪಟ್ ಅಂತ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಪಾಪ ಅವ್ರ ಆಟೋ ಎಲ್ಲ ಚೆಕ್ ಮಾಡ್ಕೊಳ್ತಿದ್ದಾರೆ ಏನಾರು ಆಗಿದೆಯಾ ಏನು ಅಂತ. ಬಟ್ ಏನೋ ಆಗಿರಲಿಲ್ಲ ದೇವ್ರ ದಯದಿಂದ, ಅವ್ರು ಅದನ್ನೇ ಹೇಳಿದ್ರು, ಏನೂ ಆಗಿಲ್ಲ ಸರ್, ಗಾಡಿಗೆ ಏನೂ ಆಗಿಲ್ಲ, ನನಗೆ ಏನೂ ಆಗಿಲ್ಲ ಅಂದರು. ಒಂದು ಕೈಗೆ ಏನೋ ಒಂದು ಚೂರೆಲ್ಲ ತರ್ಚಿದೆ ಅನಿಸುತ್ತೆ. ಸೊ ಅಲ್ಲೇ ಬಿದ್ದಿದೆ ಎಲ್ಲ, ಏನೂ ಆಗಿಲ್ಲ. ಅದೇನೋ ಉಜ್ಕೊಂಡು ಹೋಗ್ಬಿಟ್ಟಿದ್ರೆ ಪಾಪ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗಿರೋದಂದರೆ, ಪೇಂಟೆಡು ಅದು ಇದು ಎಲ್ಲ ಹೋಗಿರೋದು. ಇವರೇ ನಮ್ಮ ಭಾವ. ಸೊ ಇಷ್ಟೇ ಈ ವ್ಲಾಗಲ್ಲಿ ಸ್ಪೆಷಲ್, ಯಾಕಂದ್ರೆ ವಾಯ್ಸ್ ಕೊಟ್ಟಿದ್ದೆ ಆಲ್ಮೋಸ್ಟ್. ಇದೊಂದು ಸ್ವಲ್ಪ ಇನ್ನೂ ಲೆಂತ್ ಇತ್ತು ವೀಡಿಯೋ, ಮುಂದೆ ಹೋಗೋರೆಲ್ಲ ನೋಡ್ತಾ ಇದ್ರು. ಸೊ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಯಾಕೆ ಸ್ಟಾಪ್ ಮಾಡ್ತಾ ಇದ್ದೀನಿ ಅಂದರೆ, ವಾಯ್ಸ್ ಅದರಲ್ಲಿಲ್ಲ. ಸೊ ಆ ರೀಸನ್ಗೋಸ್ಕರ ನಾನು ಈ ವಿಡಿಯೋನ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ನೆಕ್ಸ್ಟ್ ವಿಡಿಯೋ ಮಾಡುವಾಗ ಮಾತ್ರ ಪ್ರಾಪರ್ ಆಗಿರುತ್ತೆ, ಮೈಕ್ ಸೆಟಪ್ ಎಲ್ಲ ಸೂಪರ್ ಆಗಿರುತ್ತೆ, ಬೇಜಾರು ಮಾಡ್ಕೋಬೇಡಿ. ಸೊ ಯಾರ್ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ನೆಕ್ಸ್ಟ್ ಇನ್ನು ಮುಂದಿನ ವಿಡಿಯೋಗೆ ಸಿಗೋಣ, ಎಲ್ಲರಿಗೂ ಬಾಯ್.